ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷ ಪೂರೈಸುತ್ತಾ ಇರುವ ಹಿನ್ನೆಲೆ ಅದೂರಿ ಶತಮಾನೋತ್ಸವ ನಡೆಸುವುದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ ಬೆಳಗಾವಿಯಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮದ ಕ್ಷಣಗಳನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ನಿರ್ಧರಿಸಿದೆ ಐತಿಹಾಸಿಕ ಸಮಾವೇಶಕ್ಕೆ ಅಮೆರಿಕ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಆಗಮಿಸುವ ಸಾಧ್ಯತೆಗಳಿದೆ ಬರಾಕ್ ಒಬಾಮಾಗೆ ಬೆಳಗಾವಿ ಅಧಿವೇಶನಕ್ಕೆ ಆಹ್ವಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ ಪತ್ರ ಬರೆದು ಅಧಿವೇಶನಕ್ಕೆ ಆಹ್ವಾನ ನೀಡಿದ್ದೇನೆ ಎಂದಿದ್ದಾರೆ ಇನ್ನು ಬೆಳಗಾವಿ ಅಧಿವೇಶನಕ್ಕೆ ಗಾಂಧೀಜಿ ಭಾಗವಹಿಸಿ 100 ವರ್ಷ ಆಗಿದೆ 1924 ರ ಬೆಳಗಾವಿ ಅಧಿವೇಶನದಲ್ಲಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ರು ಹೀಗಾಗಿ ಬರಾಕ್ ಒಬಾಮಾಗೆ ಬರುವಂತೆ ಪತ್ರ ಬರೆದಿದ್ದೇನೆ ಅಂತ ಸಿಎಂ ಮಾಹಿತಿ ನೀಡಿದ್ದಾರೆ ಪತ್ರ ಬರೆದಿದ್ದೀನಿ ಅವರನ್ನ ಸ್ವಾಗತ ಅವರಿಗೆ ಬೆಳಗಾವಿ ಅಧಿವೇಶನಕ್ಕೆ ಬರಿ 100 ವರ್ಷ ಆಗ್ತಾ ಇದೆ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿ 100 ವರ್ಷ ಆಗ್ತಾ ಇದೆ ಬರಿ ಪತ್ರ ಬರೆದಿದ್ದೀನಿ ಅವರನ್ನ ಮುಡಾಕೆ ಸಿಬಿಐಗೆ ಕೊಡಿ ಎಂದು ಸ್ನೇಹಮಯಿ ಅರ್ಜಿ ಸಲ್ಲಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಉಚ್ಚ ನ್ಯಾಯಾಲಯದಲ್ಲಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಯಲಿದೆ ಮುಡಾದಿಂದ ಅಕ್ರಮವಾಗಿ ನಿವೇಶನ ಪಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಸಮನ್ಸ್ ನೀಡಿದೆ ನವೆಂಬರ್ 6 ರಂದು ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ಸಿಎಂ ವಿಚಾರಣೆಗೆ ಬರಬೇಕೆಂದು ಸೂಚನೆ ನೀಡಿದ್ದಾರೆ ಇನ್ನು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಎ1 ಆರೋಪಿಯಾಗಿದ್ದಾರೆ ಉಳಿದ 3 ಆರೋಪಿಗಳಾದ ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಜಮೀನಿನ ಮಾಲೀಕ ದೇವರಾಜು ವಿಚಾರಣೆಗೆ ಈಗಾಗಲೇ ಮುಕ್ತಾಯವಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಸೂಚನೆಯಂತೆ ಲೋಕಾಯುಕ್ತ ಪೊಲೀಸರು 4ರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಇನ್ನು ಡಿಸೆಂಬರ್ ಅಂತ್ಯಕ್ಕೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕಿದೆ ಸಿಎಂ ಸಿದ್ದರಾಮಯ್ಯ ವಿಚಾರಣೆಗೆ ಲೋಕಾಯುಕ್ತ ನೋಟಿಸ್ ನೀಡಿರುವುದಕ್ಕೆ ವಿಜಯಪುರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ನೀಡಿದ್ದಾರೆ ನೈತಿಕತೆ ಇದ್ದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಲೋಕಾಯುಕ್ತ ತನಿಖೆ ಎದುರಿಸಲಿ ಎಂದು ಆಗ್ರಹಿಸಿದ್ದಾರೆ ಇನ್ನು ಲೋಕಾಯುಕ್ತ ಮೆಟ್ಟಿಲು ಹತ್ತುವ ಮೊದಲು ರಾಜೀನಾಮೆ ಕೊಡಲಿ ಅಂತ ಕಿಡಿಕಾರಿದ್ದಾರೆ ಅದೇ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಇದ್ದಾರೆ ಅವರಿಂದ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ ಮೂಡದ ಕೇಸನ್ನು ಕೂಡ ಮುಚ್ಚಾಕ್ತಾ ಇದ್ದಾರೆ ಅದಕ್ಕೆ ವೈಟರ್ ಆಗ್ತಾ ಇದ್ದಾರೆ ಭೈರತಿ ಸುರೇಶ್ ಅವರು ಫೈಲ್ ತಂದು ಸೂಟ್ ಹಾಕಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಒಬ್ಬ ಅಪರಾಧಿಯಾಗಿ ಲೋಕಾಯುಕ್ತಕ್ಕೆ ಹೋದರೆ ಏನಾಗುತ್ತೆ ಅಧಿಕಾರಿಗಳಿಗೆ ಹೆದರಿ ಹೆದರಿತಾರೆ ಯಾವುದೇ ಕ್ರಮ ಆಗಲ್ಲ ಇವತ್ತು ನೈತಿಕತೆ ಇದ್ದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಲೋಕಾಯುಕ್ತದ ಕೇಸನ್ನು ಎದುರಿಸಬೇಕು ತಕ್ಷಣ ಅವರು ರಾಜೀನಾಮೆ ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಲೋಕಾಯುಕ್ತದ ಮೆಟ್ಟಿಲು ಹತ್ತುವ ಮೊದಲು ಅವರು ರಾಜೀನಾಮೆ ಕೊಟ್ಟು ಒಬ್ಬ ಸಾದಾ ಮನುಷ್ಯನಾಗಿ ಹೋಗಿ ಲೋಕಾಯುಕ್ತದ ಮುಂದೆ ನಿಲ್ಲಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ವಕ್ಫ್ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪತ್ರ ಬರೆದಿದ್ದಾರೆ ರೈತರಿಗೆ ನೋಟಿಸ್ ನೀಡಿದ ವಿಚಾರ ಹಾಗೂ ರಾಜ್ಯದ ರೈತರು ಹಾಗೂ ಮಠಗಳಿಗೆ ವಕ್ಫ್ ಜಮೀನು ಎಂದು ನೋಟಿಸ್ ನೀಡಿರುವ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ವಕ್ಫ್ಗೆ ಜಮೀನು ನೋಂದಣಿ ಸ್ಥಗಿತಗೊಳಿಸುವಂತೆ ಸೂಚಿಸುವಂತೆ ಮನವಿ ಕೂಡ ಮಾಡಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಸಿಎಂಗೆ ಲೋಕಾಯುಕ್ತ ನೋಟಿಸ್ ನೀಡ್ತಾ ಇದ್ದಂತೆ ಸಿಎಂ ರಾಜೀನಾಮೆಗೆ ಯತ್ನಾಳ್ ಆಗ್ರಹಿಸಿದ್ದಾರೆ ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆಯನ್ನ ನೀಡಲಿ ಬಳಿಕ ವಿಚಾರಣೆಗೆ ಹಾಜರಾಗಲಿ ಅಂತ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಇನ್ನು ಸಿದ್ದರಾಮಯ್ಯಗೆ ಅಧಿಕಾರ ಕಳೆದುಕೊಳ್ಳುವ ಭಯ ಇದೆ ರಾಜೀನಾಮೆ ಕೊಟ್ಟರೆ ಮತ್ತೆ ಅಧಿಕಾರ ಸಿಗಲ್ಲ ಎಂಬ ಭಯ ಇದೆ ಪಕ್ಷದಲ್ಲಿ ಮೂಲೆ ಗುಂಪು ಮಾಡ್ತಾರೆ ಅನ್ನೋ ಭಯವಿದೆ ಅಂತ ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ ತನಿಖೆ ಆಗಬೇಕು ಅನ್ನೋಂಥದ್ದು ಹೈಕೋರ್ಟ್ ಹೇಳಿದೆ ಅದಾದಮೇಲೆ ಇಡಿಯವರು ಸಹಿತ ಇವತ್ತು ಅನೇಕ ದಾಖಲೆಗಳನ್ನು ತೊಗೊಂಡೋಗಿದ್ದಾರೆ ಈಗ ಲೋಕಾಯುಕ್ತರು ಅವ್ರನ್ನ ತನಿಖೆಗೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಇದ್ದವರು ಒಂದು ತನಿಖೆಗೆ ಹೋಗುವಾಗ ನೈತಿಕವಾಗಿ ರಾಜೀನಾಮೆ ಕೊಟ್ಟು ಹೋಗಬೇಕು ಇದು ಮೊದಲೇ ನಡೆದ ಎಲ್ಲ ಸಂಪ್ರದಾಯ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗಬೇಕು ಅಂದರೆ ಅವ್ರದ್ದೊಂದು ಗೌರವ ಹೆಚ್ಚಾಗ್ತದೆ ಯಾಕಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೇ ಅಪರಾಧಿ ಸ್ಥಾನದಾಗ ಹೋಗಿ ನಿಂತಿರೋಂಥದ್ದು ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗೇನೆ ಅಪಮಾನ ಅದಕ್ಕೆ ಅವರು ತಕ್ಷಣ ರಾಜೀನಾಮೆ ಕೊಟ್ಟು ಆ ಒಂದು ತನಿಖೆಯನ್ನು ಎದುರಿಸ್ಬೇಕಂತ ನಾನು ಆಗ್ರಹ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ತುಷ್ಟೀಕರಣ ರಾಜಕಾರಣ ಅತಿಯಾಗಿದೆ ಸಿದ್ದರಾಮಯ್ಯ ಜಮೀರ್ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ ಮೋಸ ಮಾಡುವ ಕಾಂಗ್ರೆಸ್ ಅನ್ನ ಕಿತ್ತೊಗೆಯಬೇಕು ಅಂತ ಕಿಡಿಕಾರಿದ್ದಾರೆ ಇನ್ನು ಕಾಂಗ್ರೆಸ್ನದ್ದು ರಾಕ್ಷಸ ಸರ್ಕಾರ ನೀಚ ಸರ್ಕಾರ ಅಂತ ಕೆಂಡಕಾರಿದ್ದಾರೆ
ಮಾಡ್ತಿರೋದು ಒಂದೇ ತುಷ್ಟೀಕರಣ ರಾಜಕಾರಣ ಒಂದು ಬಿಟ್ಟರೆ ಬೇರೆ ಏನಿಲ್ಲ. ಒಳ್ಳೆ ಆಡಳಿತ ಕೊಡಬೇಕು, ಜನಪರವಾಗಿರಬೇಕು, ಅಭಿವೃದ್ಧಿ ಮಾಡಬೇಕು, ಇದು ಯಾವುದಿಲ್ಲ ಅವರಿಗೆ, ಬರೀ ಪೊಲಿಟಿಕ್ಸ್. ತಾತ್ಕಾಲಿಕ ನೋಟಿಸ್ ಅಂತ ಹೇಳಿದ್ರು ಜಮೀರ್ ಅವರು. ಯಾವುದು ತಾತ್ಕಾಲಿಕ ನೋಟಿಸ್ನಲ್ಲಿ ಏನೋ ತಾತ್ಕಾಲಿಕ ಅಂತ ಏನಾರು ಇದೆಯಾ ಅಂತ? ನೋಟಿಸ್ ಕೊಟ್ಟಿರೋದೇನು ವಶಪಡಿಸ್ಕೊಳ್ಳಿಕ್ಕೆ? ನಮೋದನೆ ಆಗಿರೋದೇನು ಆರ್ ಟಿ ಸಿಯಲ್ಲಿ ನಮೋದನೆ ಆಗಿದೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸರ್ಕಾರದ ವಿರುದ್ಧ ಬೆಂಕಿಯುಗುಳಿದ್ದಾರೆ. ಭ್ರಷ್ಟ ತುಘಲಕ್ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟವನ್ನು ನಡೆಸ್ತಾ ಇದೆ. ನಮ್ಮ ಹೋರಾಟ ಅಲ್ಪಸಂಖ್ಯಾತರ ವಿರುದ್ಧ ಹೋರಾಟ ಅಲ್ಲ, ನಮ್ಮ ಹಕ್ಕುಗಳಿಗಾಗಿ ಹೋರಾಟ. ನಮ್ಮ ರೈತರ ಮಠ ಮಾನ್ಯಗಳ ಸರ್ಕಾರಿ ಜಮೀನುಗಳನ್ನು ಕಬಳಿಸಿದವರ ವಿರುದ್ಧ ನಮ್ಮ ಹೋರಾಟ ಅಂದಿದ್ದಾರೆ. ಇನ್ನು ಜಮೀರ್ ಅಹಮದ್ ಒಬ್ಬ ಮತಾಂಧ, ವಸತಿ ಸಚಿವ ಎನ್ನುವುದು ಮರೆತು ಕಾನೂನುಬಾಹಿರವಾಗಿ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಕಾನೂನು ತೂಗತ್ತಿ ನಿಮ್ಮ ಮೇಲೆ ತೂಗಾಗ್ತಾರೆ ಮೂಡದ್ದು ವಕ್ಫ್. ಈ ಜಮೀರ್ ಅಹಮದ್ ಅಂತ ಒಬ್ಬ ಮತಾಂಧನ ಈ ವಕ್ಫ್ ಸಚಿವನ ಮಾಡಿ ರೈತರ ಎಸ್ ಸಿ ಎಸ್ ಟಿ ಮಠಮಾನ್ಯಗಳ ದೇವಸ್ಥಾನ ಭೂಮಿಯನ್ನು ಸರ್ಕಾರಿ ಬೆಲೆ ಬಳಸಿದ ಭೂಮಿಯನ್ನು ಇಡೀ ದೇಶದಲ್ಲಿ ಇವತ್ತು ವಕ್ಫ್ ಆಸ್ತಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಇಲ್ಲ. ನೀನು ಇದೇ ರೀತಿ ಹುಚ್ಚಾಟ ಮಾತಾಡಿದರೆ, ಉದ್ದಡತನ ಮಾಡ್ತಾ ಮಾತಾಡಿದರೆ, ಹಿಂದೂಗಳ ಬಗ್ಗೆ ಅಗ್ರವಾ ಮಾತಾಡಿದ್ರೆ, ನಿನ್ನನ್ನು ಪಾಕಿಸ್ತಾನ ಕೊಡ್ತೀವಿ ಹುಷಾರ್ ಅಂತೇಳಿ ನಾನು ಜಮೀರ್ ಅಹಮದ್ಗೆ ಎಚ್ಚರಿಕೆಯನ್ನು ಕೊಡ್ತಾ. ಹುಬ್ಬಳ್ಳಿಯಲ್ಲಿರುವ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದರು. ಅಬ್ಬಯ್ಯ ಪುತ್ರ ವಿಶಾಲ್ ಅಬ್ಬಯ್ಯ ಹುಟ್ಟುಹಬ್ಬದ ಹಿನ್ನೆಲೆ ಆಗಮಿಸಿದ ಸಿಎಂ ರಾತ್ರಿ ಭೋಜನವನ್ನು ಸವಿದಿದ್ದಾರೆ. ನಗರದ ಮಧುರಾ ಪಾರ್ಕ್ನಲ್ಲಿರುವ ಅಬ್ಬಯ್ಯ ನಿವಾಸಕ್ಕೆ ಸಿಎಂ ಆಗಮನ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿತ್ತು. ಸಿಎಂ ಆಗಮಿಸ್ತಾ ಇದ್ದಂತೆಯೇ ಅಬ್ಬಯ್ಯ ಪತ್ನಿ, ಮಕ್ಕಳು ಹಾಗೂ ಕುಟುಂಬಸ್ಥರಿಂದ ಸಿಎಂಗೆ ಸ್ವಾಗತವನ್ನು ಕೋರಿದರು. ಸಂಡೂರು ಉಪಚುನಾವಣೆ ಅಖಾಡ ರಂಗೇರಿದೆ. ಕೈ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಪರ ಸಚಿವ ಲಾಡ್ ಸಂಸದ ಇ ತುಕಾರಾಂ, ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಪ್ರಚಾರದ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೂಮಳೆ ಸುರಿಗೈದು ಗ್ರಾಮಸ್ಥರು ಸ್ವಾಗತವನ್ನು ಕೋರಿದ್ದಾರೆ. ಇನ್ನು ಸಂಡೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸುಶೀಲಾ ನಗರ ಗ್ರಾಮದಲ್ಲಿ ಪ್ರಚಾರವನ್ನು ಮಾಡಿದರು. ಇ ತುಕಾರಾಂ ಅವಧಿಯಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಪಟ್ಟಿ ಮಾಡಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಇನ್ನು ಸಂಸದ ಇ ತುಕಾರಾಂರ ಅವರನ್ನ ಹಾಡಿ ಹೊಗಳಿದ್ದಾರೆ. ಕುಡಿಯುವ ನೀರು ವ್ಯವಸ್ಥೆ ಮಾಡೋರು, ಟಿ ಬಿ ಡ್ಯಾಮ್ನಿಂದ ನೀರು ತಂದಿರತಕ್ಕಂತ ನೀರಿನ ಭಗೀರಂತ ಯಾರಾಗಿದ್ರೆ ಅಲ್ಲಿ ತುಕಾರಾಮರು ಅಂತ ಸಂದರ್ಭಕ್ಕೆ ಪುನರ ಕೈ ಎತ್ತಿರ, ಎಲ್ಲರ ಕೈ ಎತ್ತಿರಿ, ಎಲ್ಲರ ಕೈ ಎತ್ತಬೇಕು, ಯಾರು ಕೈ ಇಳಿಸಂಗಿಲ್ಲ. ಬೇ ನೀವು ಹತ್ರ ಮೇಲೆ ಇರೋದು ಯಾರಿಗೆ ಹತ್ರ ಕೈ ಎತ್ತಿರಿ, ಎತ್ತರ ಮೇಲೆ ಕೈ ಎತ್ತಿರಿ. ನವೆಂಬರ್ 13ನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂತ ಅನುಪೂರ್ಣ ಅವರಿಗೆ ತಾವೆಲ್ಲ ಹೆಚ್ಚಿನ ಬಹುಮತ ಕೆಲಸ ಕಳಿಸಬೇಕಂತ ತಮ್ಮಲ್ಲಿ ಕಲಿಕಲಿ ಮನವಿ ಮಾಡಿ ಮಾಡ್ತಾರಲ್ಲ ಎಲ್ಲರೂ ಕಾಂಗ್ರೆಸ್ಗೆ.